शारदा शारदाम्भोजवदनावदनाम्बुजे सर्वदा सर्वदास्माकं सन्निधिं सन्निधिं क्रियात् श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಸುಮಾರು ಎರಡೂವರೆ ತಿಂಗಳುಗಳ ಕಾಲದಿಂದ ಆಸ್ತಿಕ ಮಹಾಜನರಾಗಿರ್ತಕ್ಕಂತಹ ನೀವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಿರಂತರವಾಗಿ ಜಗದ್ಗುರು ಮಹಾಸ್ವಾಮಿಗಳವರು ಸೂಚಿಸಿದಂತಹ ದುರ್ಗಾ ಪರಮೇಶ್ವರಿ ಸ್ತೋತ್ರವನ್ನು ಪಠನ ಮಾಡಿ ಕೃತಾರ್ಥರಾಗಿದ್ದೀರಿ. ಅದರಲ್ಲೂ 1,25,00,000 ಸಂಖ್ಯೆಗಿಂತಲೂ ಅಧಿಕವಾದ ಆವೃತ್ತಿಗಳನ್ನು ಮಾಡಿ ಈ ಪಾರಾಯಣೆಯನ್ನು ಮಾಡಿ ಕೃತಾರ್ಥರಾಗಿದ್ದೀರಿ. ಇದು ಅತ್ಯಂತ ಸಂತೋಷಕರವಾಗಿರತಕ್ಕಂತಹ ಒಂದು ವಿಷಯ. ನೀವೆಲ್ಲರೂ ಸಹ ಮಾಡಿರತಕ್ಕಂತಹ ಈ ಪಾರಾಯಣಾನುಷ್ಠಾನವು ಸಫಲವಾಗಿದೆ ಅನ್ನುವುದರಲ್ಲಿ ಯಾವ ಒಂದು ಸಂಶಯವೂ ಇಲ್ಲ. ಇವತ್ತಿನ ದಿವಸ ಈ ಜ್ಯೇಷ್ಠ ಶುಕ್ಲ ಹುಣ್ಣಿಮೆ ಶುಕ್ರವಾರ ಈ ಪರ್ವ ದಿವಸದಲ್ಲಿ ಇಲ್ಲಿ ಪ್ರತ್ಯೇಕವಾಗಿ ಮಾಡಿರತಕ್ಕಂತಹ ವ್ಯವಸ್ಥೆಯ ಮೂಲಕವಾಗಿ ಈ ಶೃಂಗೇರಿ ಕ್ಷೇತ್ರದಲ್ಲಿ ವಿರಾಜಮಾನಳಾಗಿರತಕ್ಕಂತಹ ಜಗನ್ಮಾತೆ ಶ್ರೀ ಶಾರದಾಮ್ಮನವರ ದರ್ಶನವನ್ನು ಪಡೆದಿರುವುದು, ಈ ಅಮ್ಮನವರ ಈ ದರ್ಶನವೇ ನಿಮ್ಮ ಪಾರಾಯಣೆಯು ಸಫಲವಾಗಿದೆ ಅನ್ನುವುದಕ್ಕೆ ಒಂದು ದೊಡ್ಡ ನಿದರ್ಶನ. ಮಾತ್ರವಲ್ಲ, ಈ ದರ್ಶನ ಸಂದರ್ಭದಲ್ಲಿ ಅತ್ಯಂತ ಮಹಿಮಾನ್ವಿತವಾಗಿರತಕ್ಕಂತಹ ಹಾಗೂ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಅತ್ಯಂತ ಸಾರ್ಥಕವಾಗಿರತಕ್ಕಂತಹ ಆ ಜಗನ್ಮಾತೆಯ ಸಹಸ್ರನಾಮ ಸ್ತೋತ್ರದ ಒಂದೊಂದು ನಾಮವನ್ನು ಅತ್ಯಂತ ಭಕ್ತಿಯಿಂದ ಆ ಅಮ್ಮನವರ ದರ್ಶನವನ್ನು ಮಾಡುತ್ತಾ ಉಚ್ಚಾರಣೆ ಮಾಡಿ ಆ ಅಮ್ಮನವರ ಅನುಗ್ರಹಕ್ಕೆ, ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಅವಕಾಶವೂ ಸಹ ಇವತ್ತಿನ ದಿವಸ ಆ ಜಗನ್ಮಾತೆಯ ಅನುಗ್ರಹದಿಂದ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಸಿಕ್ಕಿದೆ. ಇದು ಈ ಒಂದು ಧಾರ್ಮಿಕ ಅನುಷ್ಠಾನವು ಸಫಲವಾಗಿದೆ ಅನ್ನುವುದಕ್ಕೆ ಒಂದು ದೊಡ್ಡ ನಿದರ್ಶನ. ಹಾಗಾಗಿ ಆ ಜಗನ್ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಸರ್ವಾಭೀಷ್ಟಗಳು ನೆರವೇರಿ ತದ್ವಾರ ನಮ್ಮ ದೇಶಕ್ಕೆ ಒಂದು ವಿಶಿಷ್ಟವಾದಂತಹ ಅಭಿವೃದ್ಧಿ ಉಂಟಾಗಿ ಈಗಿರತಕ್ಕಂತಹ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ನಮ್ಮ ದೇಶವು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಪಡೆಯುತ್ತದೆ ಎಂಬತಕ್ಕಂತಹ ವಿಷಯದಲ್ಲಿ ಯಾವ ಒಂದು ಸಂಶಯವೂ ಇಲ್ಲ. ಈ ಪ್ರಪಂಚದಲ್ಲಿ ಸನಾತನ ಧರ್ಮವನ್ನು ಅನುಸರಿಸತಕ್ಕಂತಹ ನಾವೆಲ್ಲರೂ ಸಹ ಅನೇಕ ಜನ್ಮಗಳಲ್ಲಿ ಎಷ್ಟೋ ಪುಣ್ಯವನ್ನು ಮಾಡಿದ್ದೇವೆ. ಹಾಗಾಗಿಯೇ ಇಂತಹ ಈ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸನಾತನ ಧರ್ಮದ ಪರಂಪರೆಯಲ್ಲಿ ಜನಿಸುವಂತಹ ಅವಕಾಶವು ನಮಗೆಲ್ಲರಿಗೂ ಸಹ ಸಿಕ್ಕಿದೆ. ಈ ಪ್ರಪಂಚದಲ್ಲಿ ಬೇರೆಯವರೆಲ್ಲರೂ ಉಪಕರಣಗಳಿಂದ ತಮ್ಮ ಜೀವನವನ್ನು ನಡೆಸಿದರೆ, ನಾವು
ಭಗವಂತನ ವಿಷಯದಲ್ಲಿ ಶಾಸ್ತ್ರದ ವಿಷಯದಲ್ಲಿ ಶ್ರದ್ಧೆಯಿಂದ ಜೀವನವನ್ನು ನಡೆಸ್ತಾ ಇದ್ದೇವೆ. ಅಂದರೆ ನಮ್ಮ ಜೀವನದಲ್ಲೂ ಉಪಕರಣಗಳಿವೆ, ಆದರೆ ನಾವು ಆ ಉಪಕರಣಗಳಿಗೆ ಯಾವತ್ತೂ ಪ್ರಾಧಾನ್ಯ ಕೊಡಲಿಲ್ಲ. ನಾವು ಭಗವಂತನ ತತ್ವಕ್ಕೆ ಮತ್ತು ನಮ್ಮ ಧರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಜೀವನವನ್ನು ನಡೆಸ್ತಕ್ಕಂಥವ್ರು. ಬೇರೆಯವರು ಉಪಕರಣಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟರೆ ನಾವು ಆ ಧರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಜೀವನ ನಡೆಸ್ತಕ್ಕಂಥವರು ನಾವು. ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿರತಕ್ಕಂಥವರು ಬೇರೆಯವರು ವಸ್ತುಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟು ಜೀವನ ಮಾಡಿದರೆ ನಾವು ಈ ಇಡೀ ಜಗತ್ತಿನ ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳಿಗೂ ಈ ಸಮಸ್ತ ಜಗತ್ತಿಗೆ ವಸ್ತುತತ್ವವಾಗಿರತಕ್ಕಂತಹ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತಾ ಆ ಪರಮಾತ್ಮನನ್ನು ತಿಳಿದುಕೊಳ್ಳುವಂತಹ ಸಾಧನಾನುಷ್ಠಾನವನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾ ಜೀವನವನ್ನು ನಡೆಸ್ತಕ್ಕಂಥವರು ನಾವು. ಹಾಗಾಗಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ಆಚಾರವನ್ನು ಸಮಸ್ತ ಪ್ರಪಂಚವೇ ಪ್ರಶಂಸಿಸ್ತಾ ಇದೆ. ನಮ್ಮ ಸನಾತನ ಧರ್ಮದಲ್ಲಿರತಕ್ಕಂತಹ ಪ್ರತಿಯೊಂದು ಆಚರಣೆಗೂ ಒಂದು ಮಹತ್ವ ಇದೆ. ಇಲ್ಲಿ ಯಾವುದನ್ನು ಸಹ ನಮ್ಮ ಹಿಂದಿನವರಾಗಿರ್ತಕ್ಕಂತಹ ಮಹರ್ಷಿಗಳು ನಿಷ್ಪ್ರಯೋಜನಕವಾಗಿ ಹೇಳಲಿಲ್ಲ. ಅವರು ಹೇಳಿರ್ತಕ್ಕಂತಹ ಪ್ರತಿಯೊಂದು ಆಚರಣೆಗೂ ಒಂದು ಫಲವಿದ್ದೇ ಇದೆ. ಅದು ನಾವು ಊಹಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅಂತಹ ಒಂದು ಉಚ್ಚವಾದಂತಹ ಫಲ, ಅಂತಹ ಒಂದು ಅತಿಶ್ರೇಷ್ಠವಾದಂತಹ ಒಂದು ಫಲ ಇದೆ ಎಂಬತಕ್ಕಂತಹ ಒಂದು ವಿಷಯವು ಈಗ ಸಮಸ್ತ ಪ್ರಪಂಚಕ್ಕೆ ತಿಳಿಯುತ್ತಾ ಇದೆ. ಸಮಸ್ತ ಪ್ರಪಂಚವೂ ಸಹ ನಮ್ಮಲ್ಲಿರತಕ್ಕಂತಹ ಆಚಾರಗಳನ್ನು, ಒಂದು ಉದಾಹರಣೆ ಹೇಳಬೇಕಾದರೆ, ಇನ್ನೊಬ್ಬರನ್ನು ನೋಡಿದಾಗ, ದೊಡ್ಡವರನ್ನು ನೋಡಿದಾಗ ನಮ್ಮ ಸಂಸ್ಕೃತಿಯಲ್ಲಿ ದೂರದಿಂದ ಎರಡು ಕೈಯನ್ನು ಮುಗಿದು ನಮಸ್ಕಾರ ಮಾಡುವುದು ಅಂತ ಎಂಬತಕ್ಕಂತಹ ಒಂದು ಪದ್ಧತಿ ಇದೆ. ಇದು ನಿನ್ನೆ ಇವತ್ತು ಬಂದಿದ್ದಲ್ಲ, ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಬಂದಿರತಕ್ಕಂತಹ ಒಂದು ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಹೊರಗೆ ಹೋದರೆ, ಹೊರಗೆ ತನ್ನ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮನೆಗೆ ಬಂದಾಗ ಹಾಗೆ ಮನೆಯೊಳಗೆ ಪ್ರವೇಶ ಮಾಡದೆ ಮೊದಲು ಮನೆಗೆ ಬರ್ತಿದ್ದ ಹಾಗೆ ಸ್ನಾನವನ್ನು ಮಾಡಿಕೊಂಡು ತಾನು ಧರಿಸಿದಂತಹ ವಸ್ತ್ರಗಳನ್ನೆಲ್ಲ ಪ್ರಕ್ಷಾಳನೆ ಮಾಡಿಕೊಂಡು ತದನಂತರ ಶುಚಿಯಾಗಿ ಮನೆಯೊಳಗೆ ಪ್ರವೇಶ ಮಾಡುವುದು ಎಂಬತಕ್ಕಂತಹ ಒಂದು ಸಂಪ್ರದಾಯವಿದೆ. ತುಂಬ ಪ್ರಾಚೀನ ಕಾಲದಿಂದ ಇಂತಹ ಒಂದು ಸಂಪ್ರದಾಯವಿದೆ. ಈ ರೀತಿಯಾಗಿ ಒಂದೆರಡಲ್ಲ ಅನೇಕ ಸಂಪ್ರದಾಯಗಳು, ಅನೇಕ ಆಚರಣೆಗಳು ನಮ್ಮ ದೇಶದಲ್ಲಿವೆ ಇದೆ. ಇಂತಹ ಈ ಒಂದೊಂದು ಸಂಪ್ರದಾಯವನ್ನು ಸಹ ಈಗ ಸಮಸ್ತ ಪ್ರಪಂಚವು ಶ್ಲಾಘಿಸ್ತಾ ಇದೆ. ಅಂತಂದರೆ ಇದು ನಮ್ಮ ಸನಾತನ ಧರ್ಮದ ಮತ್ತು ನಮ್ಮ ಸನಾತನ ಸಂಸ್ಕೃತಿಗೆ ಇರತಕ್ಕಂತಹ ಒಂದು ಶ್ರೇಷ್ಠತ್ವ. ಹಾಗಾಗಿ ಇಂತಹ ಶ್ರೇಷ್ಠವಾದ ಪರಂಪರೆಯಲ್ಲಿ ಜನಿಸಿರತಕ್ಕಂತಹ ನಾವೆಲ್ಲರೂ ಸಹ ಹೆಮ್ಮೆ ಪಡಬೇಕು ಮತ್ತು ಈ ಆಚಾರಗಳನ್ನು ನಡೆಸಿಕೊಂಡು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಎಂಬತಕ್ಕಂತಹ ಒಂದು ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಆ ಜಗನ್ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಮತ್ತು ನಮ್ಮ ಗುರುಗಳ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರು ಅವರ ಪರಿಪೂರ್ಣವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಸಕಲ ವಿಧವಾದಂತಹ ಶ್ರೇಯಸ್ಸುಗಳು ಲಭಿಸಲಿ ಮತ್ತು ನಮ್ಮ ದೇಶದಲ್ಲಿ ಇರತಕ್ಕಂತಹ ಈ ಎಲ್ಲ ವಿಧವಾದ ಸಂಕಷ್ಟಗಳು ಪರಿಹಾರವಾಗಿ ಯಾರ್ಯಾರು ಈ ಒಂದು ಸಂದರ್ಭದಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೋ, ಅನಾರೋಗ್ಯ ಕಾರಣವಾಗಿ ಯಾರು ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದಾರೋ, ಅವರೆಲ್ಲರ ದುಃಖವು ಎಲ್ಲರ ಕಷ್ಟಗಳು ಸಹ ಆ ಜಗನ್ಮಾತೆಯ ಅನುಗ್ರಹದಿಂದ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದಿಂದ ದೂರವಾಗಲಿ ಮತ್ತು ಎಲ್ಲರೂ ಸಹ ಸುಖಿಗಳಾಗಲಿ ಎಂಬುದಾಗಿ ಈ ಒಂದು ಸಂದರ್ಭದಲ್ಲಿ ಆ ಜಗನ್ಮಾತೆಯನ್ನು ಮತ್ತು ನಮ್ಮ ಗುರುಗಳನ್ನು ಪ್ರಾರ್ಥಿಸ್ತಾ ಇದ್ದೇವೆ.
ಖಂಡಿತವಾಗಿಯೂ ಆ ಜಗನ್ಮಾತೆಯ ಅನುಗ್ರಹದಿಂದ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ಈ ಸಂಕಷ್ಟ ಸ್ಥಿತಿ ಪರಿಹಾರವಾಗಿ ಮತ್ತೆ ಎಲ್ಲರೂ ಸಹ ಅತ್ಯಂತ ಸಂತೋಷವಾಗಿ ಜೀವನವನ್ನು ನಡೆಸತಕ್ಕಂತಹ ಸಂದರ್ಭವು ಅತ್ಯಂತ ಶೀಘ್ರವಾಗಿ ಬರುತ್ತೆ. ಮತ್ತು ನಮ್ಮ ದೇಶವು ಭವಿಷ್ಯದಲ್ಲೂ ಸಹ ಒಂದು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಪಡೆದು ಸರ್ವೋಚ್ಚವಾದಂತಹ ಸ್ಥಿತಿಯನ್ನು ಪಡೆಯುತ್ತೆ ಎಂಬತಕ್ಕಂತಹ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕಂತಂದರೆ ನಮ್ಮ ಪ್ರಾಚೀನರು ಒಂದು ಮಾತನ್ನು ಹೇಳಿದ್ದಾರೆ, ಏನು ಅಂತಂದರೆ, ಯಥಾ ಕಂದುಕಪಾತೇನೋತ್ ಪತತ್ಯಾರ್ಯಃ ಪತನ್ನಪಿ ತಥಾ ತ್ವನಾರ್ಯಃ ಪತತಿ ಮೃತ್ಪಿಂಡ ಪತನೈ ಯಥಾ ಅಂತ. ಇದರ ತಾತ್ಪರ್ಯವೇನು ಅಂತ ಕೇಳಿದರೆ, ಈ ಪ್ರಪಂಚದಲ್ಲಿ ಸಜ್ಜನರು ಇದ್ದಾರೆ, ದುಷ್ಟರೂ ಇದ್ದಾರೆ. ಇವರಿಬ್ಬರಿಗೂ ಸಹ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಕಷ್ಟ ಬಂದೇ ಬರುತ್ತೆ. ಮನುಷ್ಯ ಅಂತಂದರೆ ಅವನಿಗೆ ತನ್ನ ಜೀವನದಲ್ಲಿ ಏನೋ ಒಂದು ಕಷ್ಟ ಬಂದೇ ಬರುತ್ತೆ. ಕಷ್ಟ ಇಲ್ಲದೇ ಇರತಕ್ಕಂತಹ ಮನುಷ್ಯ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಕಷ್ಟ ಬಂದೇ ಬರುತ್ತೆ. ಅದು ಸಹಜವಾದಂತಹ ಒಂದು ವಿಷಯ. ಆದರೆ ಒಳ್ಳೆಯವನಿಗೆ ಕಷ್ಟ ಬಂದಾಗ ಅವನ ಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅದಕ್ಕೊಂದು ಉಪಮಾನವನ್ನು ಹೇಳಿದ್ದಾರೆ. ಒಂದು ಚೆಂಡನ್ನು ನಾವು ಕೆಳಗೆ ಹಾಕಿದರೆ ಆ ಚೆಂಡು ಕೆಳಗೆ ಬಿದ್ದು ತಕ್ಷಣ ಮೇಲೆ ಏಳುತ್ತೆ. ಎಷ್ಟು ವೇಗವಾಗಿ ಅದು ಕೆಳಗೆ ಬೀಳುತ್ತದೋ ಅಷ್ಟೇ ವೇಗವಾಗಿ ಮತ್ತೆ ಅದು ಮೇಲಕ್ಕೆ ಏಳುತ್ತೆ. ಅದೇ ರೀತಿಯಾಗಿ ಹಿಂದೆ ಇದ್ದಂತಹ ಸ್ಥಿತಿಗಿಂತಲೂ ಇನ್ನೂ ಉತ್ತಮವಾದಂತಹ ಸ್ಥಿತಿ, ಇನ್ನೂ ಎತ್ತರವಾಗಿ ಆ ಚೆಂಡು ಹೋಗುತ್ತೆ. ಅಂದರೆ ಒಬ್ಬ ಸಜ್ಜನನಾಗಿರ್ತಕ್ಕಂಥವನಿಗೆ ಕಷ್ಟ ಬರುವುದು ಅವನ ಪತನ ಹೇಗೆ ಅಂತಂದರೆ, ಒಂದು ಚೆಂಡಿನ ಪತನ ಇದ್ದ ಹಾಗೆ. ಆ ಚೆಂಡು ಒಂದ್ಸರಿ ಎಷ್ಟು ವೇಗವಾಗಿ ಕೆಳಗೆ ಬೀಳುತ್ತೋ ಅಷ್ಟೇ ವೇಗವಾಗಿ ಅದು ಮತ್ತೆ ಎತ್ತರಕ್ಕೆ ಬರುತ್ತೆ, ಮೇಲಕ್ಕೆ ಬೆಳೆಯುತ್ತೆ. ಇದು ಸಜ್ಜನನಿಗೆ ಬರತಕ್ಕಂತಹ ಒಂದು ಕಷ್ಟ. ಅಂದರೆ ಒಬ್ಬ ಸಜ್ಜನನಾಗಿರ್ತಕ್ಕಂಥವನಿಗೆ ತಾತ್ಕಾಲಿಕವಾಗಿ ಕಷ್ಟ ಬಂದರೂ ಕೂಡ ನಂತರ ಕಾಲದಲ್ಲಿ ಅವನು ಆ ಭಗವಂತನ ಅನುಗ್ರಹದಿಂದ ಮತ್ತು ದೊಡ್ಡವರ ಗುರುಗಳ ಅನುಗ್ರಹದಿಂದ ಆ ಕಷ್ಟಗಳಿಂದ ಹೊರಗೆ ಬಂದು ಇನ್ನೂ ಎತ್ತರಕ್ಕೆ ಬೆಳೆಯುತ್ತಾನೆ ಅಂತ ಅದರ ತಾತ್ಪರ್ಯ. ಆದರೆ ಒಬ್ಬ ದುಷ್ಟನ ಪತನ ಹೇಗಿರುತ್ತೆ ಅನ್ನೋದಕ್ಕೆ ಶಾಸ್ತ್ರ ಒಂದು ಮಾತು ಹೇಳಿದೆ, ಅದಕ್ಕೊಂದು ಉಪಮಾನ ಕೊಟ್ಟಿದೆ. ಅವನ ಪತನ ಒಂದು ಮಣ್ಣಿನ ಗೆಡ್ಡೆ ಕೆಳಗೆ ಬಿದ್ದರೆ ಹೇಗಿರುತ್ತೋ ಹಾಗೆ ಅಂತ. ಮಣ್ಣಿನ ಒಂದು ಗೆಡ್ಡೆ ಕೆಳಗೆ ಬಿತ್ತು ಅಂತಂದರೆ ಇನ್ನದು ಮತ್ತೆ ಯಾವತ್ತೂ ಅದು ಮೇಲಕ್ಕೆ ಏಳುವುದೇ ಇಲ್ಲ. ಅದು ಕೆಳಗೆ ಬಿತ್ತು ಅಂತಂದರೆ ಇನ್ನದು ಚೂರು ಚೂರಾಗಿ ಹೋಗುತ್ತೆ, ಮತ್ತೆ ಅದು ಮೇಲಕ್ಕೆ ಏಳುವುದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಒಬ್ಬ ದುಷ್ಟನಾಗಿರತಕ್ಕಂಥವನಿಗೆ ಪತನ ಆಯಿತು ಅಂತಂದರೆ ಅವನು ಇನ್ನು ಮತ್ತೆ ಮೇಲೆ ಏಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಕಷ್ಟ ಅನ್ನುವುದು ಮನುಷ್ಯನಿಗೆ ಸಹಜವೇ. ಆದರೂ ಯಾರು ಒಳ್ಳೆಯವನಾಗಿರ್ತಾನೋ ಅವನಿಗೆ ಕಷ್ಟ ಬಂದಾಗ ಆ ಭಗವದ್ ಅನುಗ್ರಹದಿಂದ ಮತ್ತು ಮಹಾಪುರುಷರ ಅನುಗ್ರಹದಿಂದ ಆ ಕಷ್ಟದಿಂದ ಪಾರಾಗಿ ಮತ್ತೆ ಉತ್ತಮವಾದಂತಹ ಸ್ಥಿತಿಯನ್ನು ಪಡೆಯುತ್ತಾನೆ. ಹಾಗಾಗಿ ನಮ್ಮ ಈ ದೇಶಕ್ಕೆ ಈಗ ತಾತ್ಕಾಲಿಕವಾಗಿ ಒಂದು ಸಂಕಷ್ಟ ಬಂದರೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಅತ್ಯಂತ ಶೀಘ್ರವಾಗಿ ಈ ಕಷ್ಟವು ಪರಿಹಾರವಾಗಿ ಇನ್ನೂ ಎತ್ತರಕ್ಕೆ ನಮ್ಮ ದೇಶವು ಬೆಳೆಯುತ್ತೆ. ಒಂದು ಉತ್ತಮವಾದಂತಹ ಇನ್ನೂ ಅಧಿಕವಾದಂತಹ ಫಲವನ್ನು ಆ ಭಗವಂತ ನಮಗೆ ಅನುಗ್ರಹಿಸ್ತಾನೆ ಎಂಬತಕ್ಕಂತಹ ವಿಷಯದಲ್ಲಿ ಯಾವ ಒಂದು ಸಂಶಯವೂ ಇಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೆ ಇನ್ನೊಮ್ಮೆ ನಿಮಗೆಲ್ಲರಿಗೂ ಸಹ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹವು ಆಸ್ತಿಕ ಮಹಾಜನರಾಗಿರತಕ್ಕಂತಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಈ ಒಂದು ಪಾರಾಯಣ ಅನುಷ್ಠಾನದಲ್ಲಿ ಇಷ್ಟು ದಿವಸಗಳಲ್ಲಿ ಯಾರು ಭಾಗವನ್ನು ವಹಿಸಿದ್ದಾರೋ, ಅದೇ ರೀತಿಯಾಗಿ ಈ ಭಾಗವನ್ನು ವಹಿಸ್ತಾ ಇದ್ದಾರೋ, ಮತ್ತು ಮುಂದೇನೂ ಸಹ ನಡೆಯತಕ್ಕಂತಹ ಇಂತಹ ಅನುಷ್ಠಾನಗಳಲ್ಲಿ ಇಂತಹ ಸತ್ಸಂಗಗಳಲ್ಲಿ ಯಾರು ಭಾಗವನ್ನು ವಹಿಸಲಿದ್ದಾರೋ ಅವರೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ.
ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹವು ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ವಿಶೇಷವಾದಂತಹ ಶ್ರೇಯಸ್ಸುಂಟಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ.